ಡಿ ಕೆ ಶಿವಕುಮಾರ್ ಸುರೇಶ್ ಇಬ್ಬರುವೆ. ಇವತ್ತು ಬಂದ್ಬಿಟ್ಟು ನಮಗೆ ನಾನು ಇಲ್ಲಿ ಸಿಂಗಾಪುರ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂದರೆ ಏನು ಮಾಡ್ತಾರೆ? ಈಗ ಬಂದ್ಬಿಟ್ಟು ಯಾವ ಸರ್ಕಾರದಲ್ಲಿ ಇವ್ರು ಅಕ್ಕಿ ಕೊಡ್ತಾ ಇದ್ದಾರೆ ಸರಿಯಾಗಿ? ಹೋಲಿ ದುಡ್ಡು ಬರ್ತಾ ಇದೆಯಾ? ಹೋಲಿ ಯಾವುದು ಬರ್ತಾಳೆ ಅಲ್ಲ, ಅರ್ಧಂ ಬರ್ಧಂ. ಹಾಗಿದ್ರೆ ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳು ಏನು ಉಪಯೋಗ ಇಲ್ಲ ಅಂತ? ಉಪಯೋಗ ಇಲ್ಲ, ಉಪಯೋಗ ಇಲ್ಲ. ಎಲ್ಲ 10ಕ್ಕೆ 100ರಲ್ಲೇ ಒಂದು 10% ಉಪಯೋಗ ಆಯ್ತದ ಅಷ್ಟೇ, ಇನ್ನು ಬಾಕಿ 90 ಭಾಗ ಏನು ಉಪಯೋಗ ಇಲ್ಲ. ಈ ಗ್ಯಾರಂಟಿ ಯೋಜನೆ ಬೇಕಾಗಿರಲಿಲ್ಲ, ಎಲ್ಲ ರೈತರುಗಳಿಗೆ ತೊಂದರೆ ಮಾಡಿಕ್ಕಿದ್ದಾರೆ ಇವರು. ಯಾವುದು ಈ ಸಾಮಾನ್ಗೆ ಅಂಗಡಿಗೆ ಹೋಗಿ ಏನು ಕುಂಟ್ಕೊಳಕಾಯ್ತದೆ ಇವತ್ತು ರೇಟಲ್ಲಿ? ಹಾ, ಈಗ ಮೈತ್ರಿ ಇರೋದ್ರಿಂದ ಸಿ ಪಿ ಯೋಗೇಶ್ವರ್ ಅಥವಾ ನಿಖಿಲ್ ಕುಮಾರಸ್ವಾಮಿ ಅನ್ನುವಂಥದ್ದು, ಸೊ ಯಾರಿಗೆ ಅಂತಿಮವಾಗಿ ಟಿಕೆಟ್ ಆಗುವಂಥದ್ದು ಕಾದು ನೋಡಬೇಕು. ಆದರೆ ಇನ್ ಕೇಸ್ ಮೈತ್ರಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮೈತ್ರಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ರೆ ಅವಾಗ ಏನು ಹೇಳಿದ್ರು? ನಿಖಿಲ್ ಕುಮಾರಸ್ವಾಮಿ ನಿಂತರೂ ಗೆಲ್ತಾರೆ, ಯೋಗೇಶ್ವರ್ ನಿಂತರೂ ಗೆಲ್ತಾರೆ, ಅವರಿಬ್ರು ಹೊಂದಾಣಿಕೆ ಇದೆ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅವರು. ಹಾ, ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಮೈತ್ರಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿ ಸಿ ಪಿ ಯೋಗೇಶ್ವರ್ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರೆ ಅವಾಗ ಯಾರಿಗೆ ಸಪೋರ್ಟ್ ಮಾಡ್ತಾರೆ? ಅವಾಗ ನಿಖಿಲ್ ಕುಮಾರಸ್ವಾಮಿಗೆ ಮಾಡ್ತಾರೆ ಅವರು, ಯೋಗೇಶ್ವರ್. ನಾವು ನಿಖಿಲ್ ಕುಮಾರಸ್ವಾಮಿಗೆ ಮಾಡ್ತೀವಿ. ಅಂದ್ರೆ ನಿಖಿಲ್ ಅವರಿಗೆ ಸಿ ಪಿ ಯೋಗೇಶ್ವರ್ ಅವರ ಬೆಂಬಲ ಇರುತ್ತೆ ಅಂತ? ಇರುತ್ತೆ, ಇರುತ್ತೆ, ಬೆಂಬಲ ಇರುತ್ತೆ. ಹಾ ಸರಿ, ಅದರಲ್ಲಿ ಮಾತಿಲ್ಲ. ಸರಿ, ಈಗ ನಿಮ್ಮ ಚನ್ನಪಟ್ಟಣವನ್ನು ಗಮನಿಸಿದ್ರೆ ನಿಮಗೆ ಸೂಕ್ತವಾದಂಥ ವ್ಯಕ್ತಿ ಯಾರು ಅನ್ನಿಸ್ತಾರೆ? ವ್ಯಕ್ತಿಗತವಾಗಿ ನೋಡಕ್ ಹೋದ್ರೆ ಯಾರು ಇಲ್ಲಿ ಆಯ್ಕೆ ಆಗಿ ಬಂದರೆ ಚನ್ನಪಟ್ಟಣದ ಅಭಿವೃದ್ಧಿ ಆಗುತ್ತೆ ಅಂತ ಅನ್ಸುತ್ತೆ? ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಬಂದರೆ ಅಭಿವೃದ್ಧಿ ಆಗುತ್ತೆ.